ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ನಗರದ ಖಾಸಗಿ ಕಟ್ಟಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನೇಮಕ ಮಾಡಲಾಯಿತು. ಒಕ್ಕಲಿಗರ ಸಂಘದ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ ಗೌಡ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲರಿಗೂ ಶುಭ ಹಾರೈಸಿದರು. ನಿಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರಾದರೂ ತೊಂದರೆ ಒಳಗಾದ್ರೆ ನಮ್ಮ ಒಕ್ಕಲಿಗರ ಜನಾಂಗದವರು ಅಂತವರಿಗೆ ನೀವು ಸಹಾಯ ಮಾಡಿ, ನಾವು ಬರ್ತೀವಿ, ನಮ್ಮ ದುಡ್ಡಲ್ಲಿ ಸಹಾಯ ಮಾಡೋಣ, ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಮಾಡ್ತೀವಿ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಾಂತಾ ಸುರೇಂದ್ರ ಅವರು ಮಾತನಾಡಿ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅತ್ಯಂತ ಸಾತ್ವಿಕತೆಯಿಂದ ದೊಡ್ಡ ಮಟ್ಟದಲ್ಲಿ ಚಿಕ್ಕಮಗಳೂರಿನಲ್ಲಿ ಬೆಳೆದಿರುವುದು ಸಂತೋಷದಾಯಕ ಸಂಗತಿ ಎಂದು ಹೇಳಿದರು. ಕೆಳಗಡೆ ಅವತ್ತು ಬೇಸ್ ಅಂದ್ರು, ಒಳ್ಳೆ ಚೆನ್ನಾಗಾಯ್ತಮ್ಮ ನಿಮ್ಮ ಮಹಿಳಾ ಸಮಾವೇಶ, ಖುಷಿ ಆಯ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ಆಗಿತ್ತು ಅಂತ. ಇವತ್ತೆಲ್ಲ ಇಷ್ಟು ಜನ ಸೇರಿಸಿದೀರಾ ಅಂದ್ರೆ ನಮ್ಮ ಚಿಕ್ಕಮಗಳೂರ ಪುರುಷರು ಮಹಿಳೆಯರು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದಿರು ಇಷ್ಟು ಚೆನ್ನಾಗಿ ಸೇರಿಸಿ ಯಾವಾಗಲೂ ವಾಟ್ಸಪ್ ಅಲ್ಲಿ ಆಗ್ತಾ ಇರ್ತಾರೆ, ಇವತ್ತು ನೋಂದಣಿ ಆದ್ರೂ ಇಷ್ಟು ಜನ, ಇವತ್ತು ಇಷ್ಟು ಜನ ಆದ್ರೂ ಇಷ್ಟು ಜನ ಆದ್ರು ಅಂತ. ಯಾಕೆ ಹೇಳಿ, ಮೂಲ ಚೆನ್ನಾಗಿದೆ ನಮ್ಮ ಸಂಘ. ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಿಳಾ ಸಂಘ ಪುರುಷ ಸಂಘ ತುಂಬಾ ದೊಡ್ಡ ಮಟ್ಟದಲ್ಲಿ ರಾಜ್ಯ ವ್ಯಾಪ್ತಿ ವಿಸ್ತಾರವಾಗಿ ಬೆಳೀತಾ ಇದೆ. ನಾವು ಅನ್ಕೊಂಡಿದ್ರೆ ಇಲ್ಲ, 8,000 ಫಾರಂ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ರೀನಾ ಸುಜೇಂದ್ರ ಅವರು ಮಾತನಾಡಿ, ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘವನ್ನು ಜಿಲ್ಲಾ ಘಟಕದಲ್ಲಿ ಮಾಡಲು ಸಹಕರಿಸಿದ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಈ ಕಾರ್ಯಕ್ರಮವನ್ನು ಮಾಡುವ ಮುಖ್ಯ ಉದ್ದೇಶವೇನೆಂದರೆ ಎಲ್ಲ ಒಕ್ಕಲಿಗ ಸಮುದಾಯವನ್ನು ಒಗ್ಗೂಡಿಸುವುದಕ್ಕಾಗಿ ಎಂದು ತಿಳಿಸಿದರು. ರಾಜ್ಯದಲ್ಲಿ ಅನುದಾನಗಳು ನಮಗೂ ಸಿಗೋದ್ರಿಂದ ಬೇರೆ ಎಲ್ಲ ಕ್ಯಾಸ್ಟ್ ಅವರಿಗೂ ಅಷ್ಟೇ, ನಮ್ಮ ಮಕ್ಕಳೆಲ್ಲ ಎಷ್ಟು ಮೆರಿಟ್ ಇದ್ರೂ ನಮಗೆ ಕೆಲವೆಲ್ಲ ಸೀಟ್ಗಳು ಸಿಗಲ್ಲ, ಮೀಸಲಾತಿ ಸೀಟ್ಗಳು. ಹಾಗಾಗಿ ಆ ಉದ್ದೇಶಕ್ಕೋಸ್ಕರ ಈ ಸಂಘಟನೆ ಮಾಡಬೇಕು ಅಂತ ಹೇಳಿರೋದ್ರಿಂದ ನಾವು ಇದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀವಿ. ಇನ್ನು ಮುಂದೆನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಾವು ಮೆಂಬರ್ಗಳನ್ನ ಮಾಡ್ತೀವಿ. ಜೈ ಶ್ರೀ ಗುರುದೇವ್. ಗಾಂಧಿ ಜಯಂತಿ ಹಬ್ಬದ ಅಕ್ಟೋಬರ್ 2 ಯಾರೂ ಮರೆಯೋಕ್ಕಾಗಲ್ಲ. ರಾಷ್ಟ್ರಪಿತ ಮಹಾ ಗಾಂಧಿ ಜಯಂತಿಯವ್ರನ್ನ ಈ ಸಮಯದಲ್ಲಿ ನೆನಪು ಮಾಡಿಕೊಳ್ತಾ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಅತ್ಯಂತ ಗುಣಮಟ್ಟದಲ್ಲಿ ಸಾತ್ವಿಕತೆಯಿಂದ ದೊಡ್ಡ ಮಟ್ಟದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೆಳೆದಿದ್ದು ರಾಜ್ಯಾಧ್ಯಕ್ಷೆಯಾಗಿ ನನಗೆ ತುಂಬ ಖುಷಿ ಕೊಟ್ಟಿದೆ. ಈ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಕಮಿಟಿಯವರು ಒಳ್ಳೊಳ್ಳೆ ಗಾಂಧಿ ಜಯಂತಿಯ ಪುಣ್ಯ ದಿನ ಇದನ್ನು ಜಯಂತಿಯನ್ನು ಇವತ್ತು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಸಂಘದಿಂದ
ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಬ್ರೆಡ್ಡು ಮತ್ತು ಹಣ್ಣುಗಳನ್ನು ನೀಡುವುದರ ಮುಖೇನ ಇವತ್ತು ಜಯಂತಿಯನ್ನು ಆಚರಿಸಿದ್ದೀವಿ. ಹಾಗೂ ನಮ್ಮೆಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ವಿ. ಅವರೆಲ್ಲರಿಗೂ ಶುಭವಾಗಲಿ. ನಮ್ಮ ಮಕ್ಕಳಿಗೆಲ್ಲ ಸೇರಿಗಾಗಿ ಅವರು ದುಡ್ಡಿನಿಂದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರಾದ ಸಿಜಿ ಗಂಗಾಧರ ಗೌಡ್ರು, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಾಂತಾ ಸುರೇಂದ್ರ, ಜಿಲ್ಲಾಧ್ಯಕ್ಷರಾದ ರೀನಾ ಸುಜೇಂದ್ರ ಅವರಿಗೆ ಅಭಿನಂದಿಸಲಾಯಿತು. ಪುರುಷರ ಕಮಿಟಿಗೆ ಮಹಿಳೆಯರನ್ನ ಕೊಟ್ಟಿದ್ದೀವಿ. ದಯವಿಟ್ಟು ಇನ್ಯಾರು ಮಹಿಳೆ